ನೂರು ಸಾವಿರ ಅಧಿಕ ಕ್ಯೂಸೆಕ್ಗಿಂತ ಹೆಚ್ಚು ಕೃಷ್ಣಾ ನದಿಗೆ ಒಳಹರಿವು ಚಿಕ್ಕೋಡಿಯ ತಹಸೀಲ್ದಾರ ಮಾಹಿತಿ ಬಿಬಿಎಂಪಿ ವತಿಯಿಂದ ನಿರ್ಮಿಸಲಾಗಿರುವ ನೂತನ ವಾಣಿಜ್ಯ ಸಂಕೀರ್ಣ ಹಾಗೂ ಕುಡಿಯುವ ನೀರಿನ ಪ್ಲಾಂಟ್ ಉದ್ಘಾಟನಾ ಸಮಾರಂಭ ಕಳಭಟ್ಟಿ ಮುಕ್ತ ಗ್ರಾಮ ಸಭೆ ಅಕ್ರಮ ಕಳಭಟ್ಟಿ ಮಾಹಿತಿ ನೀಡುವುದು ಅಧಿಕಾರಿಗಳಿಗೆ ಕಡ್ಡಾಯ ಉಪನಿರೀಕ್ಷಕ ರಾಮು ಸಂಗೊಳ್ಳಿ ರಾಯಣ್ಣ ಶಿವಾಜಿ ಪ್ರತಿಮೆಗಳಿಗೆ ಮಾಲಾರ್ಪಣೆ ಮಾಡಿದ ಸಚಿವರು ಸಂಗೊಳ್ಳಿ ರಾಯಣ್ಣ ವಿವಾದ ಸುಖಾಂತ್ಯ ವಚನಗಳು ನಮ್ಮ ಬದುಕನ್ನ ಬದಲಿಸುವ ಗುಣವನ್ನ ಒಳಗೊಂಡಿವೆ ಶರಣರ ಪ್ರತಿ ವಚನದಲ್ಲಿ ವೈಜ್ಞಾನಿಕ ಮನೋಭಾವ ಮತ್ತು ಬದುಕಿನ ಆದರ್ಶಗಳನ್ನ ಕಾಣುತ್ತೇವೆ ಎಂದು ಸಿಂಧಗಿ ಪಟ್ಟಣದ ಉಪನ್ಯಾಸಕಿ ಮುಕ್ತಾಯ ಕಾಕತ್ತಿ ಹೇಳಿದರು ಸಿಂಧಗಿ ಪಟ್ಟಣದಲ್ಲಿಂದು ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ತು ಮೈಸೂರು ತಾಲೂಕಾ ಘಟಕ ಸಿಂಧಗಿ ಹಾಗೂ ರಾಘರಂಜಿನಿ ಸಂಗೀತ ತರಬೇತಿ ಕೇಂದ್ರಗಳ ಸಹಯೋಗದಲ್ಲಿ ಹಮ್ಮಿಕೊಂಡ ಪರಿಷತ್ತಿನ ಸಂಸ್ಥಾಪನಾ ದಿನ ಹಾಗೂ ಸಂಸ್ಥಾಪಕರಾದ ಸುತ್ತೂರು ಜಗದ್ಗುರು ಡಾಕ್ಟರ್ ಶಿವರಾತ್ರಿ ರಾಜೇಂದ್ರ ಮಹಾಸ್ವಾಮಿಗಳ ಜನ್ಮದಿನದ ಅಂಗವಾಗಿ ಆಯೋಜಿಸಿರುವ ವಚನ ದಿನ ಹಾಗೂ ಲಿಂಗೈಕ್ಯ ನೀಲಗಂಗವ್ವ ಗುರುಲಿಂಗಪ್ಪ ಪಟ್ಟಣಶೆಟ್ಟಿ ಹಾಗೂ ಲಿಂಗೈಕ್ಯ ಗುರುಲಿಂಗಪ್ಪ ಶಿವಸಂಗಪ್ಪ ಪಟ್ಟಣಶೆಟ್ಟಿಯವರ ಸ್ಮರಣಾರ್ಥ ದತ್ತಿದಾನಿಗಳಾದ ಬಿಜಿ ಪಟ್ಟಣಶೆಟ್ಟಿಯವರ ಕೊಡಮಾಡಿರುವ ದತ್ತಿ ಉಪನ್ಯಾಸದಲ್ಲಿ ವಚನ ಸಾಹಿತ್ಯ ಮತ್ತು ಜೀವನದ ಮೌಲ್ಯದ ಕುರಿತಾಗಿ ಉಪನ್ಯಾಸ ನೀಡಿದರು ಈ ಸಂದರ್ಭದಲ್ಲಿ ವಿವಿಧ ಶಾಲಾ ಮಕ್ಕಳಿಗೆ ಮತ್ತು ಸಾರ್ವಜನಿಕರಿಗೆ ಶರಣ ಶರಣೆಯರ ಜೀವನ ಮೌಲ್ಯಗಳ ಕುರಿತಾಗಿ ಪ್ರಬಂಧ ಸ್ಪರ್ಧೆ ಏರ್ಪಡಿಸಿತ್ತು ಅದರಲ್ಲಿ ವಿಜೇತರಾದವರಿಗೆ ನಗದು ಬಹುಮಾನ ವಿತರಿಸಿದರು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಡಾಕ್ಟರ್ ಎಂಎಂ ಪಡಶೆಟ್ಟಿ ಅವರು ವಹಿಸಿ ಮಾತನಾಡಿದರು ಶರಣ ಸಾಹಿತ್ಯ ಪರಿಷತ್ತಿನ ತಾಲೂಕಾ ಅಧ್ಯಕ್ಷ ಚನ್ನಪ್ಪ ಕತ್ತಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು ಫಸ್ಟ್ ಬ್ಲಾಕ್ನಲ್ಲಿ ಟ್ಯಾಂಕರ್ ಒಂದು ಲೆಟ್ರಿನ್ ಬಾವಿಯಲ್ಲಿ ನೀರಿನ ಟ್ಯಾಂಕರ್ ಕುಸಿದು ಬಿದ್ದಿರುವಂತಹ ಘಟನೆ ನಡೆದಿದೆ ಚಿಕ್ಕಬಳ್ಳಾಪುರ ಜಿಲ್ಲೆ ಚೇಳೂರಿನ ಶಾಂತಿನಗರ ಫಸ್ಟ್ ಬ್ಲಾಕ್ನಲ್ಲಿ ಟ್ಯಾಕ್ಟರ್ ಒಂದು ಲೆಟ್ರಿನ್ ಬಾವಿಯಲ್ಲಿ ನೀರಿನ ಟ್ಯಾಂಕರ್ ಕುಸಿದು ಬಿದ್ದಿರುವಂತಹ ಘಟನೆ ನಡೆದಿದ್ದು ರಘು ಎಂಬುವರು ಚಾಲಕರಾದಂಥವರಿಗೆ ಯಾವುದೇ ಅಪಘಾತ ಸಂಭವಿಸಿಲ್ಲ ಎಂದು ತಿಳಿಸಿದರು ಇನ್ನು ನಾಗರಾಜ್ ಎಂಬುವರ ಮನೆಯ ಮುಂದೆ ಟ್ಯಾಕ್ಟರ್ ಕುಸಿದು ಬಿದ್ದರೂ ಯಾವುದೇ ಅಪಘಾತ ಸಂಭವಿಸಿಲ್ಲ ಎಂದು ತಿಳಿಸಿದರು ರಸ್ತೆ ಸರಿಯಾದ ರೀತಿಯಲ್ಲಿ ಇರದ ಕಾರಣ ಇದರ ಬಗ್ಗೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಲಿ ಪಿಡಿಒ ಸುರೇಶ್ ಎಂಬುವರು ಯಾವುದರ ಬಗ್ಗೆ ಕೂಡ ಗಮನಹರಿಸುತ್ತಿಲ್ಲ ಎಂದು ಜನರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಚರಂಡಿಗಳಲ್ಲಿ ನೀರು ನಿಂತರೂ ಕೂಡ ಇತ್ತ ಕಡೆ ಗಮನ ಹರಿಸುತ್ತಿಲ್ಲ ಎಂದು ಮಾತನಾಡಿ ತಿಳಿಸಿದರು ಬೆಳಗಾವಿ ಜಿಲ್ಲೆ ಪೀರನವಾಡಿಯಲ್ಲಿ ರಾಯಣ್ಣ ಪ್ರತಿಮೆ ವಿವಾದ ಸುಖಾಂತ್ಯವಾದ ಹಿನ್ನೆಲೆ ಕೆಎಸ್ ಈಶ್ವರಪ್ಪನವರು ಪ್ರತಿಮೆಗಳಿಗೆ ಇಂದು ಮಾಲಾರ್ಪಣೆ ಮಾಡುವ ಮೂಲಕ ಪರಿಸ್ಥಿತಿಯನ್ನ ಮತ್ತಷ್ಟು ತಿಳಿಗೊಳಿಸಿದರು ಗಡಿ ಜಿಲ್ಲೆ ಬೆಳಗಾವಿಯ ಪೀರನವಾಡಿಯಲ್ಲಿ ಸ್ವಾತಂತ್ರ್ಯ ಸೇನಾನಿ ಸಂಗೊಳ್ಳಿ ರಾಯಣ್ಣ ಪ್ರತಿಮೆ ಪ್ರತಿಷ್ಠಾಪನಕ್ಕೆ ಆಗ್ರಹಿಸಿ ಕಳೆದ ಮೂರು ದಿನಗಳಿಂದ ಪ್ರತಿಭಟನೆ ಸಂಘರ್ಷ ನಡೆದಿತ್ತು ನಿನ್ನೆಯಷ್ಟೇ ಜಿಲ್ಲಾ ಉಸ್ತುವಾರಿ ಸಚಿವರು ಪ್ರತಿನಿಧಿಗಳು ಹಾಗೂ ಜನಪ್ರತಿನಿಧಿಗಳು ಕನ್ನಡ ಪರ ಸಂಘಟನೆಗಳು ಮರಾಠಿ ಸಂಘಟನೆಗಳು ಸೇರಿ ಮಹತ್ವದ ಮಾತುಕತೆ ನಡೆಸಿದ ನಂತರ ವಿವಾದ ಸುಖಾಂತ್ಯಗೊಂಡಿತ್ತು ಈ ಬೆನ್ನಲ್ಲೇ ಸಚಿವರಾದ ಈಶ್ವರಪ್ಪ ರಮೇಶ್ ಜಾರಕಿಹೊಳಿ ನಾಗೇಶ್ ಮತ್ತಿತರರು ಬೆಳಗಾವಿಯ ಪೀರನವಾಡಿಗೆ ತೆರಳಿ ಅಲ್ಲಿ ರಾಯಣ್ಣ ಮತ್ತು ಶಿವಾಜಿ ಮಹಾರಾಜರ ಪ್ರತಿಮೆಗಳಿಗೆ ಮಾಲಾರ್ಪಣೆ ಮಾಡಿ ಏಕತೆಯನ್ನ ಸಾರಿದರು ಪೀರನವಾಡಿಯಲ್ಲಿ ಸ್ಥಾಪಿಸಿದ ಸಂಗೊಳ್ಳಿ ರಾಯಣ್ಣ ಪ್ರತಿಮೆ ಕುರಿತು ಗೆಜೆಟ್ ನೋಟಿಫಿಕೇಶನ್ ಹೊರಡಿಸಲು ಕಾನೂನು ಪ್ರಕಾರ ಕ್ರಮ ಕೈಗೊಳ್ಳಲಾಗುವುದು ಎಂದು ಸಚಿವ ರಮೇಶ್ ಜಾರಕಿಹೊಳಿ ಹೇಳಿದರು ಬೆಳಗಾವಿ ಸಮೀಪದ ಪೀರನವಾಡಿಯಲ್ಲಿ ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಸಚಿವ ರಮೇಶ್ ಜಾರಕಿಹೊಳಿ ಸಂಗೊಳ್ಳಿ ರಾಯಣ್ಣ ಪ್ರತಿಮೆ ವಿವಾದ ನಿನ್ನೆಯೇ ಸುಖಾಂತ್ಯವಾಗಿರುವುದು ಒಳ್ಳೆಯ ಬೆಳವಣಿಗೆ ಸಂಗೊಳ್ಳಿ ರಾಯಣ್ಣ ಮತ್ತು ಛತ್ರಪತಿ ಶಿವಾಜಿ ಇಬ್ಬರು ದೇಶದ ಮಹಾಪುರುಷರು ಅವರಿಬ್ಬರು ಯಾವುದೇ ಜಾತಿಗೆ ಸೀಮಿತವಲ್ಲ ಇಬ್ಬರು ನಮ್ಮ ಸಮಾಜದ ಆಸ್ತಿಯಾಗಿದ್ದಾರೆ ಎಂದರು ರಾಷ್ಟ್ರಭಕ್ತ ಮಹಾನ್ ನಾಯಕರ ಪ್ರತಿಮೆಗಳಿಗೆ ಯಾವುದೇ ರೀತಿಯ ಅವಮಾನವಾಗದಂತೆ ಎಚ್ಚರಿಕೆ ವಹಿಸಲಾಗುವುದೆಂದು ರಮೇಶ್ ಜಾರಕಿಹೊಳಿ ಹೇಳಿದರು ಚೆನ್ನೈ ಸೂಪರ್ ಕಿಂಗ್ಸ್ ಆಲ್ರೌಂಡರ್ ಸುರೇಶ್ ರೈನಾ ವೈಯಕ್ತಿಕ ಕಾರಣದಿಂದಾಗಿ ಈ ಹಿನ್ನೆಲೆ ಈ ಬಾರಿಯ ಐಪಿಎಲ್ ನಿಂದ ಹೊರನಡೆದಿದ್ದಾರೆ ಎಂದು ತಂಡ ತಿಳಿಸಿದೆ 33 ವರ್ಷದ ಆಟಗಾರ ರೈನಾ ಈ ತಿಂಗಳ ಆರಂಭದಲ್ಲಿ ಅಂತಾರಾಷ್ಟ್ರೀಯ ಕ್ರಿಕೆಟ್ನಿಂದ ನಿವೃತ್ತಿ ಹೊಂದಿದ್ರು ಸುರೇಶ್ ರೈನಾ ವೈಯಕ್ತಿಕ ಕಾರಣಗಳಿಂದಾಗಿ ಭಾರತಕ್ಕೆ ಮರಳಿದ್ದಾರೆ ಉಳಿದ ಐಪಿಎಲ್ ಋತುವಿನಲ್ಲಿ ಅವರು ಲಭ್ಯವಿರುವುದಿಲ್ಲ ಈ ಸಮಯದಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ ಸುರೇಶ್ ಮತ್ತು ಅವರ ಕುಟುಂಬದ ಸಂಪೂರ್ಣ ಬೆಂಬಲಕ್ಕೆ ನಿಲ್ಲುತ್ತದೆ ಎಂದು ಸಿಎಸ್ಕೆ ಸಿಇಒ
ಕಾಶಿ ವಿಶ್ವನಾಥನ್ ಟ್ವೀಟ್ ಮಾಡಿದ್ದಾರೆ. ಸಚಿವರಾದ ಕೆ ಗೋಪಾಲಯ್ಯನವರು ಅಧ್ಯಕ್ಷತೆಯನ್ನು ವಹಿಸಿದ್ದರು. ನಂತರ ಮಾತನಾಡಿದ ಸದಾನಂದ ಗೌಡರು, ಮಹಾಮಾರಿ ಕೊರೋನಾ ರೋಗದ ಮಧ್ಯೆಯೂ ಮಹಾಲಕ್ಷ್ಮಿ ಲೇಔಟ್ ವಿಧಾನಸಭಾ ಕ್ಷೇತ್ರದಲ್ಲಿ ಅಭಿವೃದ್ಧಿ ಕಾರ್ಯಗಳು ಭರದಿಂದ ನಡೆಯುತ್ತಿವೆ. ಅದಕ್ಕೆ ನಿರ್ದೇಶನವೆಂಬಂತೆ ಇಂದು ನಂದಿನಿ ಲೇಔಟ್ನಲ್ಲಿ ಬಿಬಿಎಂಪಿ ವತಿಯಿಂದ ನೂತನವಾಗಿ ನಿರ್ಮಿಸಲಾಗಿರುವ ವಾಣಿಜ್ಯ ಸಂಕೀರ್ಣ ಕನ್ನಡ ನಿರ್ಮಾಣವಾಗಿದ್ದು, ಒಂದೇ ಸೂರಿನಡಿ ಎಲ್ಲ ಕಚೇರಿ ಒಳಗೊಂಡ ಈ ಕಟ್ಟಡ ಸಾರ್ವಜನಿಕರಿಗೆ ಇಂದು ಲೋಕಾರ್ಪಣೆ ಮಾಡಿದ್ದು ತುಂಬಾ ಖುಷಿಯಾಯಿತು. ಹಾಗೆ ಆಹಾರ ನಾಗರಿಕ ಸಚಿವರಾದ ಕೆ ಗೋಪಾಲಯ್ಯ ಅವರು ಮತ್ತು ಪಾಲಿಕೆ ಸಚಿವರಾದ ಕೆವಿ ರಾಜೇಂದ್ರ ಕುಮಾರ್ ಅವರು ಮಾಡುತ್ತಿರುವ ಎಲ್ಲ ಜನಮುಖಿ ಕಾರ್ಯಗಳಿಗೆ ಅಭಿನಂದನೆಯನ್ನು ಸಲ್ಲಿಸಿದರು. ಎಲ್ಲ ಪ್ರೀತಿಯ ಬಂಧುಗಳೇ, ನನ್ನ ಮನೆಯಲ್ಲೇ ಒಂದು ನನ್ನ ಸ್ವಂತ ಕಾರ್ಯಕ್ರಮ ಬೆಳಿಗ್ಗೆ 9 ಗಂಟೆಗೆ ಟಿವಿಗಳು ಸ್ಟಾರ್ಟ್ ಆಗಿದೆ. ಆದ್ರೆ ನಿಮ್ಮ ಗೋಪಾಲಯ್ಯರು ಬೆಂಬಿಡದ ಭೂತಾಳದಂತೆ ಬೇಟಾಡದಂತೆ ಮೊನ್ನೆ ಬಂದ್ಕೊಂಡು ಇವತ್ತು ಬೆಳಿಗ್ಗೆ 5 ನಿಮಿಷ ಮತ್ತು ವಾರ್ಡ್ ನಂಬರ್ 43ರಲ್ಲಿ ಈ ಭಾಗದ ಮಹಾನಗರ ಪಾಲಿಕೆ ಸದಸ್ಯ ರಾಜೇಂದ್ರ ಕುಮಾರ್ ಅವರು, ನಾವು ಮತ್ತು ಕೇಂದ್ರ ಸಚಿವರು ಸೇರಿ ನಿರ್ಮಿಸಿರ್ತಕ್ಕಂಥ ಇಲ್ಲಿ ವಿವಿಧ ಉದ್ದೇಶಕ್ಕೆ ಎಲ್ಲ ಅಧಿಕಾರಿಗಳು ಒಂದೇ ಸೂರಿನಡಿ ಇರಬೇಕು ಅಂತಕ್ಕಂಥ ಒಂದು ಕಟ್ಟಡವನ್ನು, ನೂತನ ಕಟ್ಟಡವನ್ನು ಉದ್ಘಾಟನೆ ಮಾಡಿದ್ದಾರೆ. ಸುಮಾರು 20 ಕೋಟಿಗಿಂತ ಹೆಚ್ಚಿನ ಟಾರೋಮೋಟರ್ ಡ್ರೈವ್ ಕೆಲಸವನ್ನು ನಂದಿನಿ ಬಡಾವಣೆಯಲ್ಲಿ ಇವತ್ತು ಗುದ್ದಲಿ ಪೂಜೆ ಆಗಿದೆ. ಮತ್ತು ನೀರಿನ ಘಟಕ ನಂದಿನಿ ಬಡಾವಣೆಯಲ್ಲಿ ಉದ್ಘಾಟನೆಯಾಗಿದೆ. ಬಹುಶಃ ಕರೋನಾದ ಮಧ್ಯೆಯೂ ಇವತ್ತು ಮಹಾಲಕ್ಷ್ಮಿ ಲೇಔಟ್ನ ವಿಧಾನಸಭಾ ಕ್ಷೇತ್ರದಲ್ಲಿ ಕೆಲಸ ನಡೀತಾ ಇರ್ತಕ್ಕಂಥದ್ದು ಏನು ನಮ್ಮ ಜನಕ್ಕೆ ಅನುಕೂಲ ಆಗಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಯಾವ್ಯಾವ ವಾರ್ಡ್ನಲ್ಲಿ ಏನೋ ಆ ಜನಗಳಿಗೆ ಕೇಳಿದರೆ ಆ ಉದ್ದೇಶಕ್ಕೆ ಇವತ್ತು ಶಾಲೆಗಳು, ಇವತ್ತು ಮಹಾನಗರ ಪಾಲಿಕೆಯಿಂದ ಅತ್ಯುನ್ನತವಾದ ಶಾಲೆಗಳು ಇವತ್ತು ಸರ್ಕಾರದ ವತಿಯಿಂದ ನಿರ್ಮಾಣ ಆಗ್ತವೆ. ಅದೇ ರೀತಿ ಕಾಲೇಜುಗಳು, ನಮ್ಮ ಕಾಲೇಜುಗಳು ಈಗಾಗಲೇ ಕೆಲಸ ಮುಗಿದಿದೆ. ಮತ್ತು ಹೆರಿಗೆ ಹಾಸ್ಪಿಟ್ಲ್ಗಳು, ಮತ್ತು ಇವತ್ತು ಇಲ್ಲೇನು ಮಾತಾಡ್ತಾ ಇದ್ದೀವಿ, ಪಕ್ಕದಲ್ಲಿ ಸುಮಾರು 50ರಿಂದ 60 ಬೆಡ್ನ ಒಂದು ಸಾರ್ವಜನಿಕ ಮಹಾನಗರ ಪಾಲಿಕೆಯಿಂದ ಹಾಸ್ಪಿಟ್ಲ್ ಕಟ್ಟಡ ಸುಮಾರು ಒಂದು 8 ಕೋಟಿ ರೂಪಾಯಿನಲ್ಲಿ ಒಂದು ಈಜುಕೊಳ ಅಂತಾರಾಷ್ಟ್ರೀಯ ಮಟ್ಟದಲ್ಲಿರ್ತಕ್ಕಂಥ ಒಂದು ಈಜುಕೊಳಕ್ಕೆ ತಗೊಂಡಿದ್ದೀವಿ. ಎಲ್ಲಿ ಜಾಗ ಇದೆ ಅಂತ ಕಡೆ ಗುರುತಿಸಿ ಸಾರ್ವಜನಿಕರಿಗೆ ಅನುಕೂಲವಾಗತಕ್ಕಂಥ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದೇವೆ. ಇನ್ನು ಈ ಸಂದರ್ಭದಲ್ಲಿ ಮಹಾಲಕ್ಷ್ಮಿ ಲೇಔಟ್ ಬಿಜೆಪಿ ಮಂಡಳ ಅಧ್ಯಕ್ಷ ರಾಘವೇಂದ್ರ ಶೆಟ್ಟಿ, ಮಾಜಿ ಶಾಸಕ ನರೇಂದ್ರ ಬಾಬು, ಬಿಬಿಎಂಪಿ ಮಾಜಿ ಉಪ ಮಹಾಪೌರರಾದ ಎಸ್ ಹರೀಶ್, ಪಾಲಿಕೆ ಸದಸ್ಯರಾದ ಕೆವಿ ರಾಜೇಂದ್ರ ಕುಮಾರ್, ಮಹಾದೇವ ಬೆಂಗಳೂರು ಮತ್ತು ಉತ್ತರ ಬಿಜೆಪಿ ಜಿಲ್ಲಾ ಉಪಾಧ್ಯಕ್ಷರಾದ ಎನ್ ಜಯರಾಮ್ ಸೇರಿದಂತೆ ಹಲವು ಮುಖಂಡರು, ಬಿಬಿಎಂಪಿ ಅಧಿಕಾರಿಗಳು ಹಾಗೂ ಕಾರ್ಯಕರ್ತರು ಉಪಸ್ಥಿತರಿದ್ದರು. ನಿರ್ದೇಶಕರು ಡ್ರಗ್ಸ್ ಜಾಲದಲ್ಲಿ ಭಾಗಿಯಾಗಿದ್ದರಿಂದ ಇಂದ್ರಜಿತ್ ಲಂಕೇಶ್ ಮೃತಪಟ್ಟ ಯುವ ನಟನ ಶವ ಪರೀಕ್ಷೆ ಯಾಕೆ ಮಾಡುತ್ತಿಲ್ಲ ಎಂದು ಪ್ರಶ್ನಿಸಿದರು. ಈ ಮಾತು ಸ್ಯಾಂಡಲ್ವುಡ್ನ ನಟನ ಸಾವಿನ ಬಗ್ಗೆ ಹೊಸ ಅನುಮಾನ ಹುಟ್ಟುಹಾಕಿತ್ತು. ಇದರ ಬೆನ್ನಲ್ಲೇ ಇಂದ್ರಜಿತ್ ಲಂಕೇಶ್ ಆರೋಪಕ್ಕೆ ಸರ್ಜಾ ಫ್ಯಾಮಿಲಿ ತಿರುಗೇಟು ಕೊಟ್ಟಿದೆ. ಖಾಸಗಿ ಮಾಧ್ಯಮದ ಜೊತೆ ಮಾತನಾಡಿದ ದಿವಂಗತ ಚಿರಂಜೀವಿ ಸರ್ಜಾ ಅವರ ಮಾವ ಸುಂದರ್ ರಾಜ್, ನಾವು ಡಾಕ್ಟರ್ ರಾಜ್ಕುಮಾರ್ ಅವರನ್ನ ಪಾಲಿಸಿ ಬೆಳೆಸಿಕೊಂಡು ಬಂದವರು. ನಮ್ಮ ಕುಟುಂಬದಲ್ಲಿ ಅಂತಹ ದುರಾಭ್ಯಾಸ ಯಾರಿಗೂ ಇಲ್ಲ. ಮುಂಬೈ ಇಂಡಸ್ಟ್ರಿ ಬೇರೆ, ಸ್ಯಾಂಡಲ್ವುಡ್ ಇಂಡಸ್ಟ್ರಿಯೇ ಬೇರೆ. ಚಿರು ನಿಧನವಾಗಿರುವುದು ಹೃದಯಾಘಾತದಿಂದ, ಕೋವಿಡ್ ಇದ್ದಿದ್ದರಿಂದ ಪೋಸ್ಟ್ ಮಾರ್ಟಮ್ ಮಾಡಲಿಲ್ಲ ಎಂದು ಸ್ಪಷ್ಟನೆ ನೀಡಿದ್ದಾರೆ. ಕೋವಿಡ್ನಿಂದ ಗುಣಮುಖರಾದ ಪ್ಲಾಸ್ಮಾ ದಾನ ಮಾಡುವವರ ಕುಟುಂಬದ ಸದಸ್ಯರಿಗೆ ವಿಶೇಷ ಆರೋಗ್ಯ ಪ್ರೋತ್ಸಾಹ ಧನ ನೀಡಲಾಗುವುದು ಎಂದು ಗೋವಾ ಸರ್ಕಾರ ಘೋಷಿಸಿದೆ. ಕೋವಿಡ್ನಿಂದ ಗುಣಮುಖರಾದವರು ಪ್ಲಾಸ್ಮಾ ದಾನ ಮಾಡುವಂತೆ ಪ್ರೋತ್ಸಾಹಿಸಲು ಗುಜರಾತ್ ಸರ್ಕಾರದಿಂದ ಸ್ಫೂರ್ತಿ ಪಡೆದಿತ್ತು. ಆರೋಗ್ಯ ಇಲಾಖೆ ಪ್ಲಾಸ್ಮಾ ದಾನಿಗಳಿಗೆ ಮೆಚ್ಚುಗೆಯ ಪ್ರಮಾಣ ಪತ್ರ ನೀಡಿ ಸನ್ಮಾನಿಸಲಿದೆ. ದಾನಿಗಳ ಕುಟುಂಬದ ಸದಸ್ಯರಿಗೆ ವಿಶೇಷ ಆರೋಗ್ಯ ಪ್ರೋತ್ಸಾಹ ಧನ ಸಿಗುವಂತೆ ನಾವು ನೋಡಿಕೊಳ್ಳುತ್ತೇವೆ ಎಂದು ಆರೋಗ್ಯ ಸಚಿವ ವಿಶ್ವಜಿತ್ ರಾಣೆ ಟ್ವೀಟ್ ಮಾಡಿದ್ದಾರೆ. ಇತ್ತೀಚೆಗಷ್ಟೇ ಬಿಜೆಪಿಗೆ ಸೇರ್ಪಡೆಯಾಗಿದ್ದ ಕರ್ನಾಟಕ ಸಿಂಗಂ ಖ್ಯಾತಿಯ ಮಾಜಿ ಐಪಿಎಸ್ ಅಧಿಕಾರಿ ಕೆ ಅಣ್ಣಾಮಲೈ ಅವರಿಗೆ ತಮಿಳುನಾಡು ರಾಜ್ಯ ಬಿಜೆಪಿ ಘಟಕದ ಉಪಾಧ್ಯಕ್ಷ ಸ್ಥಾನ ನೀಡಲಾಗಿದೆ. ಆಗಸ್ಟ್ 25
ಇಪ್ಪತ್ತೊಂದರಂದು ಅಣ್ಣಾಮಲೆ ಬಿಜೆಪಿಗೆ ಸೇರ್ಪಡೆಯಾಗಿದ್ದು ಅವರಿಗೆ ನಿರೀಕ್ಷೆಯಂತೆ ತಮಿಳುನಾಡು ಬಿಜೆಪಿ ಘಟಕದಲ್ಲಿ ಉನ್ನತ ಸ್ಥಾನ ನೀಡಲಾಗಿದೆ. ತಮಿಳುನಾಡಿನಲ್ಲಿ ಮುಂದಿನ ವರ್ಷ ವಿಧಾನಸಭೆ ಚುನಾವಣೆ ನಡೆಯಲಿದ್ದು ಇದಕ್ಕೆ ಪೂರ್ವಕವಾಗಿ ಅವರಿಗೆ ಪ್ರಮುಖ ಹುದ್ದೆ ನೀಡಲಾಗಿದೆ. ಅಣ್ಣಾಮಲೆ ಪಕ್ಷ ಸಂಘಟನೆಯಲ್ಲಿ ಚುನಾವಣೆಯಲ್ಲಿ ಪ್ರಮುಖ ಪಾತ್ರ ವಹಿಸಲಿದ್ದಾರೆ ಎನ್ನಲಾಗಿದೆ. ಇನ್ನು ತಮಿಳುನಾಡು ಬಿಜೆಪಿ ಅಧ್ಯಕ್ಷ ಎಲ್ ಮುರುಗನ್ ಪಕ್ಷದ ಉಪಾಧ್ಯಕ್ಷರಾದ ಅಣ್ಣಾಮಲೆ ಯಶಸ್ವಿ ಆಗಲಿದ್ದಾರೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ರಾಜ್ಯದಲ್ಲಿ ಮುಂಗಾರು ಮಳೆ ದುರ್ಬಲಗೊಂಡಿದ್ದು ಕಳೆದೊಂದು ವಾರದಲ್ಲಿ ವಾಡಿಕೆಗಿಂತ ಶೇಕಡ 51ರಷ್ಟು ಮಳೆ ಕೊರತೆ ಉಂಟಾಗಿದೆ. ರಾಜ್ಯ ನೈಸರ್ಗಿಕ ವಿಕೋಪ ಉತ್ಸವಾರಿ ಕೇಂದ್ರದ ಮಾಹಿತಿ ಪ್ರಕಾರ ಕಳೆದೊಂದು ವಾರದಲ್ಲಿ ವಾಡಿಕೆಯ ಮಳೆ ಪ್ರಮಾಣ 40 ಮಿಲಿಮೀಟರ್ನಷ್ಟಿತ್ತು. ಕೇವಲ 20 ಮಿಲಿಮೀಟರ್ನಷ್ಟು ಮಾತ್ರ ರಾಜ್ಯದಲ್ಲಿ ಮಳೆಯಾಗಿದೆ. ಅದರಲ್ಲೂ ದಕ್ಷಿಣ ಒಳನಾಡಿನಲ್ಲಿ ಹೆಚ್ಚು ಮಳೆ ಕೊರತೆಯಾಗಿದೆ. ಅಧಿಕ ಮಳೆಯಾಗುತ್ತಿದ್ದ ಮಲೆನಾಡು ಹಾಗೂ ಕರಾವಳಿ ಭಾಗದಲ್ಲೂ ಮಳೆಯ ಪ್ರಮಾಣ ಕಡಿಮೆಯಾಗಿದೆ. ಆಗಸ್ಟ್ನಲ್ಲಿ ದಕ್ಷಿಣ ಒಳನಾಡು ಹೊರತುಪಡಿಸಿ ಉಳಿದೆಡೆ ವಾಡಿಕೆಯಷ್ಟು ಮಳೆಯಾಗಿದೆ. ಇನ್ನು ಬಂಗಾಳಕೊಲ್ಲಿಯಲ್ಲಿ ವಾಯುಭಾರ ಕುಸಿತವಾಗುವ ಸಾಧ್ಯತೆಗಳಿದ್ದು ಸೆಪ್ಟೆಂಬರ್ ಮೊದಲ ವಾರದಲ್ಲಿ ರಾಜ್ಯದಲ್ಲಿ ಮಳೆಯಾಗಲಿದೆ ಎಂದು ರಾಜ್ಯ ನೈಸರ್ಗಿಕ ವಿಕೋಪ ಉತ್ಸವಾರಿ ಕೇಂದ್ರದ ನಿವೃತ್ತ ನಿರ್ದೇಶಕ ಡಾಕ್ಟರ್ ಜಿಎಸ್ ಶ್ರೀನಿವಾಸ ರೆಡ್ಡಿ ತಿಳಿಸಿದರು. ಆಡು ಮೀಸಲು ಹೋಗಿದ್ದ ಯುವತಿಯನ್ನ ಹಾಡು ಮೊದಲಲ್ಲಿ ಅತ್ಯಾಚಾರಕ್ಕೆ ಯತ್ನಿಸಿದ ಯುವಕನಿಗೆ ಸಾರ್ವಜನಿಕರು ಹಿಡಿದು ಗೂಸ ನೀಡಿ ಪೊಲೀಸರಿಗೆ ಒಪ್ಪಿಸಿದ ಘಟನೆ ಉಜಿರೆಯಲ್ಲಿ ನಡೆದಿದೆ. ಉಜಿರಿ ಸಮೀಪದ ನಿನ್ನಿಕಲ್ಲಿನಲ್ಲಿ ಯುವತಿ ಓರ್ವಳು ಆಡು ಮೇಯಿಸುತ್ತಿದ್ದಾಗ ಅಲ್ಲಿಗೆ ಬಂದ ಸಾದಿಕ್ ಎಂಬಾತ ಯುವತಿಯ ಅತ್ಯಾಚಾರಕ್ಕೆ ಯತ್ನಿಸಿದ್ದಾನೆ. ಹಾಡು ಹಗಲೇ ಯುವತಿಯ ಅತ್ಯಾಚಾರಕ್ಕೆ ಯತ್ನಿಸಿದ್ದು ಯುವತಿ ಜೋರಾಗಿ ಕೂಗಿದ್ದಾಳೆ. ಆಗ ಅಲ್ಲಿದ್ದ ಸಾರ್ವಜನಿಕರು ಸೇರಿ ಯುವತಿಯನ್ನ ರಕ್ಷಿಸಿ ಆರೋಪಿಯನ್ನ ಹಿಡಿದು ಗೂಸ ನೀಡಿ ಪೊಲೀಸರಿಗೆ ಒಪ್ಪಿಸಿದ್ದಾರೆ. ಬೆಳತಂಗಡಿ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಮಹಾರಾಷ್ಟ್ರದಲ್ಲಿ ಹಾಗೂ ಚಿಕ್ಕೋಡಿ ಉಪವಿಭಾಗದಲ್ಲಿ ಮಳೆಯ ಪ್ರಮಾಣ ಹಾಗೂ ಮಹಾರಾಷ್ಟ್ರದ ಜಲಾಶಯಗಳಿಂದ ನೀರು ಬಿಡುಗಡೆ ಪ್ರಮಾಣ ಇಳಿಕೆ ಕಂಡಿದೆ. ಕೃಷ್ಣಾ, ವೇದಗಂಗಾ ಮತ್ತು ದೂಧಗಂಗಾ ನದಿಗಳ ಒಳಹರಿವಿನಲ್ಲಿ ಇಳುಮುಖ ಕಂಡಿದೆ. 43,000 ಅಧಿಕ ಕ್ಯೂಸೆಸ್ಗಿಂತ ಹೆಚ್ಚು ಕೃಷ್ಣಾ ನದಿ ಒಳಹರಿವು ಇದೆ ಎಂದು ಚಿಕ್ಕೋಡಿ ತಹಸೀಲ್ದಾರ ಸುಭಾಷ್ ಸಂಪಗಾವಿ ಮಾಹಿತಿ ನೀಡಿದ್ದಾರೆ. ರಾಜಪುರ ಬ್ಯಾರೇಜ್ನಿಂದ 36,875 ಕ್ಯೂಸೆಕ್ಸ್ ನೀರು, ದೂಧಗಂಗಾ ನದಿಯಿಂದ 6,160 ಕ್ಯೂಸೆಕ್ ನೀರು, ಹೀಗೆ ಒಟ್ಟು 43,000 ಕ್ಯೂಸೆಕ್ಸ್ ಅಧಿಕ ನೀರು ರಾಜ್ಯದ ಕೃಷ್ಣಾಗೆ ಹರಿದು ಬರುತ್ತಿದೆ. ಮಹಾರಾಷ್ಟ್ರದ ಕೊಯ್ನಾ 42 ಮಿಲಿಮೀಟರ್, ನವಜಾ 36 ಮಿಲಿಮೀಟರ್, ಮಹಾಬಲೇಶ್ವರ 75 ಮಿಲಿಮೀಟರ್, ವಾರಣಾ 26 ಮಿಲಿಮೀಟರ್, ಕಾಳಮ್ಮನವಾಡಿ 12 ಮಿಲಿಮೀಟರ್, ಧಾರಾನಗರಿ 28 ಮಿಲಿಮೀಟರ್, ಪಾಟ್ಗಾಂವ್ 26 ಮಿಲಿಮೀಟರ್ ಮಳೆಯಾಗಿದ್ದು ವರದಿಯಾಗಿದೆ. ಕೇಂದ್ರದಿಂದ ಅನ್ಲಾಕ್ 4.0 ಮಾರ್ಗಸೂಚಿ ಬಿಡುಗಡೆಯಾಗಿದ್ದು ಸೆಪ್ಟೆಂಬರ್ 7ರಿಂದ ದೇಶಾದ್ಯಂತ ಮೆಟ್ರೋ ಸಂಚಾರ ಮತ್ತೆ ಆರಂಭವಾಗಲಿದ್ದು ಇದರ ಜೊತೆಗೆ ಹಂತ ಹಂತವಾಗಿ ರೈಲು ಸಂಚಾರ ಕೂಡ ಆರಂಭಕ್ಕೆ ಸರ್ಕಾರ ಅನುಮತಿಯನ್ನ ನೀಡಿದೆ. ದೇಶದಲ್ಲಿ ಯಾವುದೇ ರೀತಿಯಲ್ಲಿ ಲಾಕ್ಡೌನ್ ಇಲ್ಲ ಎಂದು ಕೇಂದ್ರ ಸರ್ಕಾರ ಸ್ಪಷ್ಟಪಡಿಸಿದೆ. ಇನ್ನು ಸೆಪ್ಟೆಂಬರ್ 30ರವರೆಗೆ ಶಾಲಾ ಕಾಲೇಜು ತೆರೆಯುವಂತಿಲ್ಲ, ಆನ್ಲೈನ್ ಮೂಲಕವೇ ಶಿಕ್ಷಣ ನೀಡಬೇಕೆಂದು ಸೂಚನೆ ನೀಡಿದೆ. ಹಂತ ಹಂತವಾಗಿ ಬೆಂಗಳೂರು ಸೇರಿದಂತೆ ಹಲವು ಕಡೆ ಮೆಟ್ರೋ ಸಂಚಾರ ಆರಂಭವಾಗಲಿದೆ. ಇದರ ಜೊತೆಗೆ ಥಿಯೇಟರ್, ಮಲ್ಟಿಪ್ಲೆಕ್ಸ್, ಸ್ವಿಮ್ಮಿಂಗ್ ಪೂಲ್ ತೆರೆಯಲು ಸದ್ಯಕ್ಕೆಲ್ಲ ಅನುಮತಿ ಇರುವುದಿಲ್ಲ ಹಾಗೂ ಹಂತ ಹಂತವಾಗಿ ರೈಲು ಸಂಚಾರ ಆರಂಭಿಸುವುದಕ್ಕೆ ಕೇಂದ್ರ ಸರ್ಕಾರ ಅಸ್ತು ಎಂದಿದೆ ಹಾಗೂ ಸಾಮಾಜಿಕ ಮನರಂಜನಾ ಕಾರ್ಯಕ್ರಮ ನಡೆಸಲು ಷರತ್ತುಬದ್ಧ ಅನುಮತಿ ನೀಡಲಾಗಿದ್ದು 100 ಜನ ಸೇರದಂತೆ ಆದೇಶ ಹೊರಡಿಸಲಾಗಿದೆ ಹಾಗೂ ಪಿಎಚ್ಡಿ ವಿದ್ಯಾರ್ಥಿಗಳ ಸಂಶೋಧನೆಗೆ ಅನುಮತಿ ನೀಡಲಾಗಿದೆ. ಈ ಬಾರಿಯ ಐಪಿಎಲ್ಗೆ ಎಲ್ಲ ಆಟಗಾರರು ಸಜ್ಜಾಗುತ್ತಿದ್ದು
ಟೀಂ ಇಂಡಿಯಾದ ಆಲ್ರೌಂಡರ್ ರವೀಂದ್ರ ಜಡೇಜಾ ಕೂಡ ಸಾಕಷ್ಟು ತಯಾರಿ ನಡೆಸುತ್ತಿದ್ದಾರೆ. ರವೀಂದ್ರ ಜಡೇಜಾ ತಮ್ಮ ವರ್ಕೌಟ್ ವಿಡಿಯೋವನ್ನ ಸಾಮಾಜಿಕ ಜಾಲತಾಣವಾದ ಇನ್ಸ್ಟಾಗ್ರಾಂನಲ್ಲಿ ಹಂಚಿಕೊಂಡಿದ್ದಾರೆ. ಎಂದಿಗೂ ನೆಲೆಗೊಳ್ಳಬೇಡಿ, ಹಸಿವು ಕಾಯ್ದುಕೊಂಡಿರಿ ಎಂದು ಕ್ಯಾಪ್ಷನ್ ಒಂದು ನೀಡಿದ್ದು, ಇದಕ್ಕೆ ಸಾಕಷ್ಟು ಲೈಕ್ಸ್ಗಳು ಹಾಗೂ ಕಮೆಂಟ್ಸ್ಗಳು ಬಂದಿವೆ. ಇಂಗ್ಲೆಂಡ್ ಮತ್ತು ಪ್ರವಾಸಿ ಪಾಕಿಸ್ತಾನ ನಡುವಿನ ಮೊದಲ T20 ಪಂದ್ಯ ಈ ಬಾರಿ ಮಳೆಯಿಂದ ರದ್ದುಗೊಂಡಿದೆ. ಎಮಿರೇಟ್ಸ್ ಓಲ್ಡ್ ಟ್ರಾಫರ್ಡ್ ಅಂಗಳದಲ್ಲಿ ನಡೆಯಬೇಕಿದ್ದ ಮುಖಾಮುಖಿ ಕೇವಲ 16.1 ಓವರ್ಗಳಿಗೆ ಸೀಮಿತಗೊಂಡಿತ್ತು. ಆಗ ಬ್ಯಾಟಿಂಗ್ಗೆ ಇಳಿಸಲ್ಪಟ್ಟಿದ್ದ ಇಂಗ್ಲೆಂಡ್ 6 ವಿಕೆಟ್ಗೆ 131 ರನ್ ಮಾಡಿತ್ತು. ಈ ವೇಳೆ ಸುರಿದ ಮಳೆಯಿಂದ ಆಟವನ್ನ ಮುಂದುವರಿಸಲು ಸಾಧ್ಯವಾಗಲಿಲ್ಲ. ರಾತ್ರಿ 9 ಗಂಟೆಗೆ ಪಂದ್ಯವನ್ನ ರದ್ದುಗೊಳಿಸಲು ನಿರ್ಧರಿಸಲಾಯಿತು. ರೈತರ ಸಮಸ್ಯೆಗಳಿಗೆ ಸ್ಪಂದಿಸುತ್ತಿಲ್ಲ ಎಂದು ಆರೋಪಿಸಿ ಸಚಿವ ಸುರೇಶ್ ಕುಮಾರ್ ಅವರಿಗೆ ಕಪ್ಪು ಬಾಹುಟ ಪ್ರದರ್ಶಿಸಿದರು. ಕಪ್ಪು ಬಾಹುಟ ಪ್ರದರ್ಶಿಸಿದ ಹಾಗೂ ವಿವಿಧ ಕಡೆಗಳಲ್ಲಿ ಪ್ರದರ್ಶನಕ್ಕೆ ಮುಂದಾದ ರೈತ ಮುಖಂಡರು ಹಾಗೂ ಕಾರ್ಯಕರ್ತರನ್ನ ಪೊಲೀಸರು ವಶಕ್ಕೆ ಪಡೆದು ಸಂಜೆವರೆಗೂ ಇರಿಸಿಕೊಂಡರು. ಹೋರಾಟ ಸಮಿತಿಯ ಮುಖಂಡರು ಹಾಗೂ ಕಾರ್ಯಕರ್ತರು ಸಚಿವರು ಬರುವ ಮಾರ್ಗದ ವಿವಿಧ ಕಡೆ ನಿಂತಿದ್ರು. ಬೆಂಗಾವಲು ಪಡೆಯೊಂದಿಗೆ ಸಚಿವರು ಹೋಗುತ್ತಿದ್ದ ಸಂದರ್ಭದಲ್ಲಿ ಎರಡು ತಂಡಗಳು ತಾಲೂಕಿನ ಮಂಗಲ ಹಾಗೂ ಸಂತೆ ಮರಹಳ್ಳಿ ರಸ್ತೆಯಲ್ಲಿ ಕಪ್ಪು ಬಾಹುಟ ಪ್ರದರ್ಶಿಸಿ ಆಕ್ರೋಶ ವ್ಯಕ್ತಪಡಿಸಿದರು. ಮೀಸಲಾತಿ ಇಲ್ಲದಿದ್ರೆ ಮಹಿಳೆಯರು ಅಡುಗೆ ಮನೆಯಿಂದ ಹೊರಬರುತ್ತಿರಲಿಲ್ಲ. ಉದ್ಯೋಗಸ್ಥ ಅಥವಾ ಮಧ್ಯಮ ಮತ್ತು ಬಡ ವರ್ಗದ ಮಹಿಳೆಯರು ಕೋವಿಡ್ನಿಂದ ಮಾನಸಿಕ ದೈಹಿಕವಾಗಿ ಸಾಕಷ್ಟು ಒತ್ತಡ ಅನುಭವಿಸುತ್ತಿದ್ದಾರೆಂದು ಕೆಪಿಸಿಸಿ ಮಹಿಳಾ ಘಟಕದ ರಾಜ್ಯಾಧ್ಯಕ್ಷರಾದ ಪುಷ್ಪಾ ಅಮರನಾಥ್ ದೂರಿದರು. ಪಟ್ಟಣದ ಹಡಗಲಿ ರಸ್ತೆಯಲ್ಲಿರುವ ಕಾಂಗ್ರೆಸ್ ಭವನದಲ್ಲಿ ಕಾಂಗ್ರೆಸ್ ಮಹಿಳಾ ಘಟಕದ ವತಿಯಿಂದ ಹಮ್ಮಿಕೊಂಡಿದ್ದ ಪಕ್ಷ ಸಂಘಟನೆ ಮತ್ತು ಕಾರ್ಯಕರ್ತರ ಸಭೆಯಲ್ಲಿ ಮಾತನಾಡಿದ ಅವರು, ಮಹಿಳೆಯರಿಗೆ ಸಮಾನವಾದ ಮೀಸಲಾತಿ ಅಸ್ತ್ರ ಸಿಕ್ಕಿದ್ದು ಸಂವಿಧಾನದ ಹಕ್ಕಿನಿಂದ ಸರ್ವರಿಗೂ ಸಮಬಾಳು ಎಂಬ ಅಂಬೇಡ್ಕರ್ ಬುದ್ಧ ಬಸವಣ್ಣನವರ ಕನಸಿನಂತೆ ಈಗ ಸಾಮಾಜಿಕ ಸಾಧನೆಯಾಗಿದೆ. ಹಾಗಾಗಿ ಮಹಿಳೆಯು ಶಕ್ತಿಯಾಗಿ ದೇಶಕ್ಕೆ ಮಾದರಿಯಾಗುವ ಸಮಯ ಬಂದಾಗಿದೆ. ದೇಶದಲ್ಲಿ ಪುಲ್ವಾಮಾ ದಾಳಿ ನಡೆಯದಿದ್ರೆ ಬಿಜೆಪಿಯವರು ಅಧಿಕಾರಕ್ಕೆ ಬರಲು ಸಾಧ್ಯವಾಗುತ್ತಿರಲಿಲ್ಲ. ಒಂದು ಹಸಿ ಹಸಿ ಸುಳ್ಳನ್ನ 100 ಬಾರಿ ಹೇಳಿ ಹೇಳಿ ಅಧಿಕಾರದ ಗದ್ದುಗೇರಿದ ಬಿಜೆಪಿಯ ಸಾಧನೆ ಶೂನ್ಯವಾಗಿದೆ. ಯುವಕರಿಗೆ ಉದ್ಯೋಗ ಸೃಷ್ಟಿಸುವಲ್ಲಿ ಕೇಂದ್ರ ಸರ್ಕಾರ ಸಂಪೂರ್ಣ ವಿಫಲವಾಗಿದೆ ಹಾಗೂ ಬಿಜೆಪಿಯು ಸ್ವಾತಂತ್ರ್ಯಕ್ಕೆ ಹೋರಾಟ ನಡೆಸಿಲ್ಲ, ದೇಶ ಕಟ್ಟಿಲ್ಲ. ಆದರೆ ನಮ್ಮಿಂದಲೇ ದೇಶವೆಂದು ಬೀಗುತ್ತಿರುವ ಬಿಜೆಪಿಯವರಿಗೆ ಮುಂದಿನ ದಿನಗಳಲ್ಲಿ ತಕ್ಕ ಪಾಠ ಕಲಿಸಲು ಮಹಿಳಾ ಕಾಂಗ್ರೆಸ್ ಪಣ ತೊಡಬೇಕಾಗಿದೆ. ಮೊಬೈಲ್ ಅನ್ನ ದೇಶಕ್ಕೆ ಕೊಡುಗೆ ನೀಡಿದ್ದು ರಾಜೀವ್ ಗಾಂಧಿ, ಆದರೆ ಅದೇ ಮೊಬೈಲ್ನಿಂದಲೇ ಕಾರ್ಯನಿರ್ವಹಿಸುತ್ತಿರುವ ಬಿಜೆಪಿಯವರು ಮೊಬೈಲ್ನಿಂದಲೇ ಉತ್ತರ ನೀಡುವ ಕಾಲ ದೂರವಿಲ್ಲ ಎಂದರು. ಸಲ್ಲಿಸಿ ನಾನು ನನ್ನ ಪ್ರವಾಸವನ್ನ ಆರಂಭಿಸಿದ್ದೇನೆ. ನಿನ್ನೆ ಮೊದಲ 3 ತಾಲೂಕುಗಳಿಗೆ ಭೇಟಿ ಕೊಟ್ಟಾಗ ಈಗ ತಾನೇ ಒಂದಷ್ಟು ದಿನಗಳ ನಂತರ ನಮ್ಮ ಮಾನ್ಯ ಸನ್ಮಾನ್ಯ ಕೆಪಿಸಿಸಿ ಅಧ್ಯಕ್ಷರು ಸನ್ಮಾನ್ಯ ಡಿಕೆ ಶಿವಕುಮಾರ್ ಅವರು ಪಕ್ಷದ ಚುಕ್ಕಾಣಿಯನ್ನ ಹಿಡಿದ ನಂತರ ಪಕ್ಷ ಈಗ ಮತ್ತಷ್ಟು ಚೇತರಿಕೆಯನ್ನ ಪಡೆದುಕೊಂಡು ಮುಂದಿನ ಚುನಾವಣೆಯಲ್ಲಿ ಖಂಡಿತ ಸಂಘಟನೆಯ ಶಕ್ತಿಯನ್ನ ನಾವೆಲ್ಲರೂ ಒಗ್ಗಟ್ಟಾಗಿ ತೆಗೆದುಕೊಂಡು ಹೋಗಿ ಚುನಾವಣೆಯಲ್ಲಿ ಬರ್ತಕ್ಕಂತ ಚುನಾವಣೆಯಲ್ಲಿ 100ಕ್ಕೆ 100ರಷ್ಟು ನಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳನ್ನ ಗೆಲ್ಲಿಸ್ಕೊಳ್ಳೋದು ಶತ ಸಿದ್ಧವಾಗಿರ್ತಕ್ಕಂಥದ್ದು ಬಹಳ ಸ್ಪಷ್ಟವಾಗಿದೆ. ಮೇಡಮ್ ಅವ್ರು ಬಂದ್ಬಿಟ್ಟು ನಮ್ಗೆ ಎಲ್ಲರಿಗೆ ಸಂಘಟನೆ ರೀತಿಯಲ್ಲಿ ಮತ್ತು ಒಂದು ಬಿಜೆಪಿಯ ಒಂದು ಸರ್ಕಾರ ಯಾವ ರೀತಿ ಹೆಣ್ಮಕ್ಳಿಗೆ ಸಹಕಾರಿ ಆಗಿದೆ ಅಂತಂದೇಳಿ ಇವತ್ತು ನಾವ್ ಇನ್ನು ತಿಳ್ಕೊಬೇಕಾಗಿದೆ ತುಂಬಾ. ಅದಕ್ಕೆ ಅದನ್ನೆಲ್ಲದನ್ನ ಎಚ್ಚರಿಸೋದಕ್ಕೆ ಇವತ್ತು ಮೇಡಮ್ ಅವ್ರು ಬಂದಿದ್ದಾರೆ. ಅವರಿಗೆ ನೀವೆಲ್ಲರೂ ಪರವಾಗಿ ನಾನು ಸ್ವಾಗತವನ್ನ ಬಯಸ್ತಾ ಇದ್ದೀನಿ. ಹಾಗೇನೆ ನಮ್ಮ ಲತಾ ಮಲ್ಲಿಕಾರ್ಜುನ್ ಅವರು ತಮಗೆಲ್ಲ ಪರಿಚಯಿತರು, ಅವರಿಗೂ ಅವರು ಕೂಡ ಅಬ್ಸರ್ವರ್ ಆಗಿ ಹಾಕಿದ್ದಾರೆ. ಇನ್ನೇ ಸಂದರ್ಭದಲ್ಲಿ ಹುಲಿಕಟ್ಟೆ ಚಂದ್ರಪ್ಪ, ಮೈದೂರು ರಾಮಣ್ಣ, ರಾಮದುರ್ಗದ ವಾಗೀಶ್, ಪುಷ್ಪಾ ದಿವಾಕರ್, ವಿಜಯಲಕ್ಷ್ಮಿ, ಕಂಚಿಕೇರಿ, ಹರ್ಷದ್ ಮತ್ತೂರು, ಬಸವರಾಜ್, ಉದಯಶಂಕರ್, ರಾಜಪ್ಪ, ಅಡವಿಹಳ್ಳಿ ಮುಂತಾದವರು ಉಪಸ್ಥಿತರಿದ್ದರು. ನಟ ಪ್ರಭಾಸ್ ಸತ್ಯನದಿ ಆದಿಪುರುಷ ಸಿನಿಮಾ ಘೋಷಣೆ ಮಾಡಿದ್ರು. ಇದೀಗ ಇದೇ ಸಿನಿಮಾಕ್ಕೆ ಹೊಸ ಸುದ್ದಿ ಒಂದು ಸದ್ಯ ಸಂಚಲನ ಮೂಡಿಸುತ್ತಿದೆ. ಅದೇನೆಂದ್ರೆ ಈ ಚಿತ್ರದಲ್ಲಿ ಪ್ರಧಾನಿ ಮೋದಿ ಸಹ ಕಾಣಿಸಲಿದ್ದಾರೆ ಎಂಬುದು. ಹಾಗಾದ್ರೆ
ಆದ್ರೆ ಆದಿಪುರುಷ ಸಿನಿಮಾದಲ್ಲಿ ಮೋದಿ ಯಾವುದಾದ್ರೂ ಪಾತ್ರ ನಿಭಾಯಿಸಲಿದ್ದಾರಾ? ಹಾಗೆಂದುಕೊಂಡರೆ ನಿಮ್ಮ ಊಹೆ ತಪ್ಪು. ಬದಲಿಗೆ ಸಿನಿಮಾದಲ್ಲಿ ಬೇರೆ ರೀತಿಯಲ್ಲಿ ಅವರು ಕಾಣಿಸಿಕೊಳ್ಳಲಿದ್ದಾರಂತೆ. ಇತ್ತೀಚೆಗಷ್ಟೇ ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರ ನಿರ್ಮಾಣಕ್ಕೆ ಪ್ರಧಾನಿ ಮೋದಿ ಭೂಮಿ ಪೂಜೆಯನ್ನ ಮಾಡಿದ್ರು. ಆ ಭೂಮಿ ಪೂಜೆಯ ದೃಶ್ಯಾವಳಿಗಳನ್ನ ಈ ಸಿನಿಮಾದಲ್ಲಿ ಬಳಸಿಕೊಳ್ಳಲು ಚಿತ್ರತಂಡ ಪ್ಲಾನ್ ಮಾಡಿಕೊಂಡಿದೆ. ಅಷ್ಟಕ್ಕೂ ಮೋದಿಗೂ ಆದಿಪುರುಷ ಚಿತ್ರಕ್ಕೂ ಏನು ಸಂಬಂಧ ಎಂಬ ಪ್ರಶ್ನೆ ಮೂಡಬಹುದು. ಅದಕ್ಕೂ ಇಲ್ಲಿ ಉತ್ತರ ಇದೆ. ಆದಿಪುರುಷ ಸಿನಿಮಾ ಶ್ರೀರಾಮನಿಗೆ ಸಂಬಂಧಿಸಿದ್ದು. ಈ ಚಿತ್ರದಲ್ಲಿ ಪ್ರಭಾಸ್ ಶ್ರೀರಾಮನಾಗಿ ಕಾಣಿಸಿಕೊಳ್ಳಲಿದ್ದಾರೆ. ಆ ಒಂದು ಕಾರಣಕ್ಕೆ ಸಿನಿಮಾದ ಕೊನೆಯ ಭಾಗದಲ್ಲಿ ಅಯೋಧ್ಯೆ ಭೂಮಿ ಪೂಜೆಯ ದೃಶ್ಯಾವಳಿಗಳನ್ನ ಬಳಸಿಕೊಳ್ಳಲಿದ್ದಾರಂತೆ ನಿರ್ದೇಶಕರು. ಇನ್ನು ಹಿಂದಿ ಮತ್ತು ತೆಲುಗಿನಲ್ಲಿ ಮೂರರಲ್ಲಿ ಮೂಡಿ ಬರಲಿರುವ ಈ ಚಿತ್ರ ಕನ್ನಡ, ತಮಿಳು, ಮಲಯಾಳಂ ಸೇರಿ ಹಲವು ವಿದೇಶಿ ಭಾಷೆಗೂ ಈ ಚಿತ್ರ ಡಬ್ ಆಗಲಿದೆ. 2021ಕ್ಕೆ ಸೆಟ್ ಇರಲಿರುವ ಈ ಚಿತ್ರ 2022ಕ್ಕೆ ಬಿಡುಗಡೆ ಮಾಡಿಕೊಳ್ಳಲು ಪ್ಲಾನ್ ಮಾಡಿಕೊಂಡಿದೆ. ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಜಾರಿಗೆ ತಂದಿರುವ ಸುಗ್ರೀವಾಜ್ಞೆಗಳು ರೈತರಿಗೆ ಕಂಟಕವಾಗಿದ್ದು ಅವುಗಳನ್ನ ಕೂಡಲೇ ಹಿಂಪಡೆಯಬೇಕೆಂದು ಬೆಳಗಾವಿಯ ಮಹಾಂತೇಶ್ ನಗರದ ಹೋಟೆಲ್ನಲ್ಲಿಂದು ರೈತಪರ ಸಂಘಗಳ ಸಹಭಾಗಿತ್ವದಲ್ಲಿ ಸಭೆ ಹಮ್ಮಿಕೊಳ್ಳಲಾಗಿತ್ತು. ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಜಾರಿಗೆ ತಂದಿರುವ ಸುಗ್ರೀವಾಜ್ಞೆಗಳು ರೈತರಿಗೆ ಕಂಟಕವಾಗಿದ್ದು ಅವುಗಳನ್ನ ಕೂಡಲೇ ಹಿಂಪಡೆಯಬೇಕು. ಇಲ್ಲದಿದ್ರೆ ಹೋರಾಟದ ರೂಪುರೇಷೆಗಳನ್ನು ರೂಪಿಸಲು ಬೆಳಗಾವಿಯ ಮಹಾಂತೇಶ್ ನಗರದ ಹೋಟೆಲ್ನಲ್ಲಿಂದು ರೈತಪರ ಸಂಘಗಳ ಸಹಭಾಗಿತ್ವದಲ್ಲಿ ಸಭೆ ಹಮ್ಮಿಕೊಳ್ಳಲಾಗಿತ್ತು. ಕರ್ನಾಟಕ ಸರ್ಕಾರದ ಭೂ ಸುಧಾರಣಾ ಕಾಯ್ದೆ ತಿದ್ದುಪಡಿ, ಕೇಂದ್ರ ಸರ್ಕಾರದ ಎಪಿಎಂಸಿ ಖಾಸಗೀಕರಣ, ವಿದ್ಯುತ್ ತಿದ್ದುಪಡಿಯಂತಹ ಹಲವಾರು ತಿದ್ದುಪಡಿಗಳು ರೈತರಿಗೆ ಮಾರಕವಷ್ಟೇ ಅಲ್ಲ, ಜೀವಂತ ಸಮಾಧಿ ಕಟ್ಟಿದಂತಾಗಿದೆ ಎಂದು ಸಭೆಯಲ್ಲಿ ಕಳವಳ ವ್ಯಕ್ತಪಡಿಸಲಾಯಿತು. ಅದಕ್ಕಾಗಿ ಇಂತಹ ಜನವಿರೋಧಿ ಕಾಯ್ದೆ ತಿದ್ದುಪಡಿಗಳನ್ನು ವಿರೋಧಿಸುವುದು ಮತ್ತು ಹಿಂಪಡೆಯುವವರಿಗೆ ಹೋರಾಟ ರೂಪಿಸುವುದು ಸೇರಿದಂತೆ ಹಲವಾರು ನಿರ್ಣಯಗಳನ್ನು ತೆಗೆದುಕೊಳ್ಳಲಾಯಿತು. ಸವದತ್ತಿ ತಾಲೂಕಿನ ಬಡಲಿ ತಾಂಡದಲ್ಲಿ ಕಳವಟ್ಟಿ ಸಾರಾಯಿ ಅಸ್ತಿತ್ವದಲ್ಲಿದ್ದು ಪೊಲೀಸ್ ಅಧಿಕಾರಿಗಳ ನಿರಂತರ ದಾಳಿ, ಗಸ್ತು, ಹಳೆ ಆರೋಪಿಗಳ ಮೇಲೆ ನಿಗಾ, ಈ ಎಲ್ಲ ಕ್ರಮಗಳಿಂದ ಕಳಭಟ್ಟಿ ಸಾರಾಯಿ ತಯಾರಿಕಾ ಕೇಂದ್ರವನ್ನು ಸಂಪೂರ್ಣ ನಿರ್ಮೂಲನೆ ಮಾಡಲು ಸಾಧ್ಯ ಎಂದು ಅಬಕಾರಿ ನಿರೀಕ್ಷಕ ರವೀಂದ್ರ ಹೊಸಳ್ಳಿ ಹೇಳಿದರು. ಪಟ್ಟಣದ ತಹಸೀಲ್ದಾರ್ ಕಚೇರಿಯಲ್ಲಿ ಮಂಗಳವಾರ ನಡೆದ ಸ್ಥಾಯಿ ಸಮಿತಿ ಸಭೆಯಲ್ಲಿ ಅವರು ಮಾತನಾಡಿದರು. ಕಳಭಟ್ಟಿ ಸಾರಾಯಿ ನಿರ್ಮೂಲನೆಯ ಅವಶ್ಯಕತೆ ಇದ್ದು ಜನರಲ್ಲಿ ಕಳಭಟ್ಟಿ ಸಾರಾಯಿಯಿಂದಾಗುವ ದುಷ್ಪರಿಣಾಮಗಳ ಬಗ್ಗೆ ಜಾಗೃತಿ ಮೂಡಿಸುವ ಕೆಲಸ ಆಗಬೇಕಿದೆ ಎಂದರು. ಇನ್ನು ಅಬಕಾರಿ ಉಪನಿರೀಕ್ಷಕ ರಾಮು ಆರ್ಯನ್ ಅವರು ಮಾತನಾಡಿ, ಅಬಕಾರಿ ಅಕ್ರಮಗಳು ಬಹುತೇಕ ಗ್ರಾಮ ಮಟ್ಟದಲ್ಲಿ ನಡೆಯುವುದರಿಂದ ಅಕ್ರಮಗಳ ಬಗ್ಗೆ ಕರ್ನಾಟಕ ಅಬಕಾರಿ ಕಾಯ್ದೆ 1965 ಕಲಂ 50 ಅಡಿಯ ಪ್ರಕಾರ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು, ಕಾರ್ಯದರ್ಶಿಗಳು, ಪಂಚಾಯಿತಿ ಇತರೆ ನೌಕರರುಗಳು, ಕಂದಾಯ ಅಧಿಕಾರಿಗಳು ಹಾಗೂ ಗ್ರಾಮ ಪಂಚಾಯತ್ ಚುನಾಯಿತ ಸದಸ್ಯರುಗಳು ತಮ್ಮ ವ್ಯಾಪ್ತಿಯಲ್ಲಿ ನಡೆಯುವ ಅಬಕಾರಿ ಅಕ್ರಮಗಳ ಬಗ್ಗೆ ಮಾಹಿತಿ ನೀಡುವುದನ್ನ ಕಡ್ಡಾಯವನ್ನಾಗಿಸಿ ಹೊಣೆಗಾರರನ್ನಾಗಿಸಲಾಗಿದೆ ಎಂದು ಹೇಳಿದರು. ಪತ್ರಕರ್ತರು ಹಾಗೂ ಸಿನಿಮಾ ನಿರ್ದೇಶಕರು ಎಂದು ಗುರುತಿಸಿಕೊಂಡಿರುವ ಇಂದ್ರಜಿತ್ ಲಂಕೇಶ್ ನೀಡಿದ ಮಾತುಗಳು ಸದ್ಯಕ್ಕೆ ಚರ್ಚೆಗೆ ಗ್ರಾಸವಾಗಿದೆ. ಪತ್ರಕರ್ತರು ಹಾಗೂ ಸಿನಿಮಾ ನಿರ್ದೇಶಕರು ಎಂದು ಗುರುತಿಸಿಕೊಂಡಿರುವ ಇಂದ್ರಜಿತ್ ಲಂಕೇಶ್ ಹೇಳಿದ ಮಾತುಗಳು ಸದ್ಯಕ್ಕೆ ಚರ್ಚೆಗೆ ಕಾರಣವಾಗಿವೆ. ಒಬ್ಬ ನಟನ ಸಾವಾಯಿತು, ಅದರ ತನಿಖೆ ಮಾಡಲು ಕೇಳಿದಿರಾ, ಪೋಸ್ಟ್ಮಾರ್ಟಮ್ ಮಾಡಿಸಿದಿರಾ, ಹೀಗೆ ಪ್ರಶ್ನೆಗಳನ್ನು ಕೇಳಿದ್ದಾರೆ ಇಂದ್ರಜಿತ್. ಇನ್ನು ಮುಂದುವರೆದು ರಾಜಕೀಯ ಒತ್ತಡ ಬಿತ್ತ, ಪೊಲೀಸರು ತನಿಖೆ ಏಕೆ ಮಾಡಲಿಲ್ಲ ಎಂಬ ಪ್ರಶ್ನೆ ಕೇಳಿ ಇದೇನು ಸ್ಫೋಟಕ ಸಂಗತಿ, ತಾನು ಹೇಳುತ್ತಿರುವಂತೆ ಹುಬ್ಬೇರಿಸುತ್ತಾರೆ. ಇತ್ತೀಚೆಗೆ ನಟನ ಸಾವಾಯಿತು ಎಂದು ಹೇಳಿರುವ ಅವರು ಆ ನಟನ ಹೆಸರೇನು ಹೇಳಲಿಲ್ಲ. ಆದರೆ ಆ ನಟ ಚಿರಂಜೀವಿ ಸರ್ಜಾ ಎಂಬುದು ಮಾಧ್ಯಮಗಳೇ ಊಹಿಸಿ ಪದೇ ಪದೇ ಸುದ್ದಿ ಬಿತ್ತರಿಸುತ್ತಿವೆ. ದಕ್ಷಿಣ ಕಾಶ್ಮೀರ ಜಿಲ್ಲೆಯಾದ ಪುಲ್ವಾಮದಲ್ಲಿ ಶೋಧ ಕಾರ್ಯಾಚರಣೆ ವೇಳೆ ನಡೆದ ಗುಂಡಿನ ಚಕಮಕಿಯಲ್ಲಿ ಕಮಾಂಡರ್ ಸೇರಿದಂತೆ ಮೂರು ಉಗ್ರರು ಹತರಾಗಿದ್ದಾರೆ. ಕಳೆದ 24 ಗಂಟೆಯಲ್ಲಿ ದಕ್ಷಿಣ ಕಾಶ್ಮೀರದಲ್ಲಿ ನಡೆದ ಎರಡು ಪ್ರತ್ಯೇಕ ಎನ್ಕೌಂಟರ್ಗಳಲ್ಲಿ ಆಲ್ ಬ್ರದರ್ಗೆ ಸೇರಿದ ನಾಲ್ವರು ಮತ್ತು ಮೂವರು ಹಿಜ್ಬುಲ್ ಮುಜಾಹಿದ್ದೀನ್ ಉಗ್ರರು ಸೇರಿದಂತೆ ಒಟ್ಟು 7 ಉಗ್ರರನ್ನ ಹತ್ಯೆ ಮಾಡಲಾಗಿದೆ. ಪುಲ್ವಾಮಾದಲ್ಲಿ ಹಿಜ್ಬುಲ್ ಮುಜಾಹಿದ್ದೀನ್ ಉಗ್ರರ ಹತ್ಯೆಯು ಭದ್ರತಾ ಪಡೆಗಳಿಗೆ ದೊರೆತ ದೊಡ್ಡ ಯಶಸ್ಸು ಎಂದು ಪೊಲೀಸ್ ಮಹಾನಿರ್ದೇಶಕ ದಿಲ್ಭಾಗ್ ಸಿಂಗ್ ಹೇಳಿದ್ದಾರೆ. ಸತೀಶ್ ರಾಮ್ ಅವರು ಅಮೆರಿಕದಿಂದ ತುಂಬಾ ಉತ್ಸಾಹದಿಂದ ಮಾತನಾಡುತ್ತಿದ್ದು ಅವರೇ ಹೇಳಿದ ಹಾಗೆ ಅವರ ಬದುಕಿನ ಕಥೆಯ ಎರಡನೇ ಭಾಗವನ್ನ ಹಂಚಿಕೊಂಡಿದ್ದಾರೆ.
ಬಾಲ್ಯದಿಂದಲೂ ಅಮೆರಿಕ ನನ್ನ ಕನಸಿನ ತಾಣ. ನ್ಯೂಯಾರ್ಕ್ ತಲುಪಿದ ನಂತರ ನಾನು ತಲುಪಬೇಕಾದ ಗೌಪ್ಯವನ್ನು ತಲುಪಿದ್ದೇನೆ ಅಂತ ಅನಿಸಲು ಪ್ರಾರಂಭವಾಯಿತು. ಬದುಕಲು ಉದ್ಯೋಗವು ಖಂಡಿತವಾಗಿಯೂ ನನಗೆ ಬೇಕಾಗಿತ್ತು. ಅಲ್ಲಿದ್ದ ಭಾರತೀಯರ ವಿಳಾಸವನ್ನು ಹುಡುಕಿಕೊಂಡು ಹೊರಟೆ. ಆಗ ಸಿಕ್ಕವರು ಸಿತಾರ ಹೋಟೆಲಿನ ಮಾಲೀಕರಾದ ರತ್ನಾಕರ್ ಶೆಟ್ಟಿಯವರು. ಅದು ಮಾಂಸಾಹಾರಿ ಹೋಟೆಲ್ ಆಗಿತ್ತು. ನನಗೆ ಅವರು ನೀಡಿದ ಉದ್ಯೋಗ ಸಪ್ಲೈಯರ್ ಕೆಲಸ. ತುಂಬ ಖುಷಿಯಿಂದ ನಾನು ಆ ಕೆಲಸವನ್ನು ಮಾಡುತ್ತಿದ್ದೆ. ಸಂಜೆ ಕಾಲೇಜಿಗೆ ಹೋಗಿ ಏವಿಯೇಷನ್ ಡಿಪ್ಲೊಮಾ ಕೋರ್ಸ್ ಪೂರ್ತಿ ಮಾಡಿದೆ. ನಾನು ಭಾರತದಿಂದ ಕೇವಲ 7ನೇ ತರಗತಿ ಓದಿ ಬಂದವನು. ಆದರೆ ವಿಶ್ವದ ತಿರುಗಾಟ ಮಾಡಿ ನನ್ನ ಇಂಗ್ಲಿಷ್ ಅದ್ಭುತವಾಗಿ ಬೆಳೆದಿತ್ತು ಎಂದು ಹೇಳಿದರು. ನಲವತ್ಮೂರು ಸಾವಿರ ಅಧಿಕ ಕ್ಯೂಸೆಕ್ಗಿಂತ ಹೆಚ್ಚು ಕೃಷ್ಣಾ ನದಿಗೆ ಒಳಹರಿವು. ಚಿಕ್ಕೋಡಿಯ ತಹಸೀಲ್ದಾರ ಮಾಹಿತಿ. ಬಿಬಿಎಂಪಿ ವತಿಯಿಂದ ನಿರ್ಮಿಸಲಾಗಿರುವ ನೂತನ ವಾಣಿಜ್ಯ ಸಂಕೀರ್ಣ ಹಾಗೂ ಕುಡಿಯುವ ನೀರಿನ ಪ್ಲಾಂಟ್ ಉದ್ಘಾಟನಾ ಸಮಾರಂಭ. ಕಳಭಟ್ಟಿ ಮುಕ್ತ ಗ್ರಾಮ ಸಭೆ. ಅಕ್ರಮ ಕಳಭಟ್ಟಿ ಮಾಹಿತಿ ನೀಡುವುದು ಅಧಿಕಾರಿಗಳಿಗೆ ಕಡ್ಡಾಯ. ಉಪನಿರೀಕ್ಷಕ ರಾಮು. ಸಂಗೊಳ್ಳಿ ರಾಯಣ್ಣ ಶಿವಾಜಿ ಪ್ರತಿಮೆಗಳಿಗೆ ಮಾಲಾರ್ಪಣೆ ಮಾಡಿದ ಸಚಿವರು. ಸಂಗೊಳ್ಳಿ ರಾಯಣ್ಣ ವಿವಾದ ಸುಖಾಂತ್ಯ. ನೀವು ನೋಡ್ತಾ ಇದ್ದೀರಾ ಬಿಆರ್ಡಿ ಸುದ್ದಿ ನ್ಯೂಸ್. ಅವಳಿಂದ ನಾಡಿನಿಂದ ಇದು ಭರವಸೆಯ ಸ್ಫೂರ್ತಿ.